ಸ್ನೇಹಿತರೆ, ಸಿಂಹಾವಲೋಕನ ಭಾನು ಟಿವಿಯ ಒಂದು ಮಹತ್ವದ ಕಾರ್ಯಕ್ರಮ. ಭಾನು ಟಿವಿ ಆರಂಭವಾದದ್ದೇ ಸಿಂಹಾವಲೋಕನ ಕಾರ್ಯಕ್ರಮದಿಂದ. ಕರ್ನಾಟಕದ ಗತಿಸಿದ ರಾಜಕೀಯ ಇತಿಹಾಸವನ್ನು ಎಳೆ ಎಳೆಯಾಗಿ ಬಿಟ್ಟು ನಿಮ್ಮ ಮುಂದೆ ಇಡುವುದೇ ಸಿಂಹಾವಲೋಕನದ ಪ್ರಧಾನ ಆಶಯ. ನೋಡಿ, ಸಿಂಹಾವಲೋಕನ ಈವರೆಗೆ 15 ಕಾರ್ಯಕ್ರಮಗಳು ನಿಮ್ಮನ್ನು ತಲುಪಿದೆ. 15ರ ನಂತರ ಸಿಂಹಾವಲೋಕನ ಪ್ರಸಾರ ಆಗಲಿಲ್ಲ. ಅದಕ್ಕೆ 2018ರ ವಿಧಾನಸಭಾ ಚುನಾವಣೆ ಕಾರಣ ಆಗಿತ್ತು. 2018ರ ವಿಧಾನಸಭಾ ಚುನಾವಣೆ ಪ್ರಾರಂಭ ಆದ ಹಾಗೆ ಭಾನು ಟಿವಿ 2018ರ ವಿಧಾನಸಭಾ ಚುನಾವಣೆಯ ಪೂರ್ವಭಾವಿ ಸಮೀಕ್ಷೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿತ್ತು. ಇದರ ಪರಿಣಾಮ ಸಿಂಹಾವಲೋಕನ ಮತ್ತೆ ಪ್ರಸಾರ ಆಗಿರಲಿಲ್ಲ. ಸ್ನೇಹಿತರೆ, ಈವರೆಗೆ ಸಿಂಹಾವಲೋಕನ 15 ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಈಗ 16ನೇ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. 15ನೇ ಸಿಂಹಾವಲೋಕನದಲ್ಲಿ ದೇವೇಗೌಡರು ಭಾರತದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ 1996ರಲ್ಲಿ. ದೇವೇಗೌಡರು ಭಾರತದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಕರ್ನಾಟಕದಲ್ಲಿ ಕ್ಷಿಪ್ರ ರಾಜಕೀಯ ಘಟನಾವಳಿಗಳು ಜರುಗ್ತವೆ. ಆ ಕ್ಷಿಪ್ರ ರಾಜಕೀಯ ಘಟನಾವಳಿಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಜನತಾದಳದ ಅಗ್ರ ನೇತಾರರಲ್ಲಿ ಒಬ್ಬರಾಗಿದ್ದ ರಾಮಕೃಷ್ಣ ಹೆಗಡೆಯವರನ್ನು ಜನತಾದಳದಿಂದ ಉಚ್ಚಾಟನೆ ಮಾಡೋದು. ನೋಡಿ, ಒಂದು ಕಾಲದಲ್ಲಿ ರಾಮಕೃಷ್ಣ ಹೆಗಡೆಯವರು ಭಾರತ ರಾಜಕಾರಣದಲ್ಲಿ ಪ್ರಧಾನಿ ಹುದ್ದೆಗೆ ಆಕಾಂಕ್ಷಿಯಾಗಿದ್ದ ಒಬ್ಬ ಜನನಾಯಕ. ಇತಿಹಾಸದ ಘಟನಾವಳಿಗಳು ಉರುಳ್ತಾ ಹೋದ ಹಾಗೆ, ಇತಿಹಾಸದ ಚಕ್ರ ಉರುಳ್ತಾ ಹೋದ ಹಾಗೆ ರಾಮಕೃಷ್ಣ ಹೆಗಡೆಯವರ ಪ್ರಾಮುಖ್ಯತೆ ಕಡಿಮೆಯಾಗಿ ದೇವೇಗೌಡರು ಭಾರತದ ಪ್ರಧಾನಿ ಹುದ್ದೆ ಏರ್ತಾರೆ. 1983ರಿಂದ 1988ರವರೆಗೆ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ. ಸಿಂಹಾವಲೋಕನದ ಒಳಗೆ ಮತ್ತೊಂದು ಸಿಂಹಾವಲೋಕನ. 1983ರಲ್ಲಿ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಮುಖ್ಯಮಂತ್ರಿ ಗಾದಿಗೆ ಏರಿದ ನಂತರ ಕೇವಲ 2 ವರ್ಷಗಳಲ್ಲಿ ಮತ್ತೊಂದು ಚುನಾವಣೆ ಬರುತ್ತೆ. ವಿಧಾನಸಭೆಯನ್ನು ವಿಸರ್ಜಿಸಿ 1985ರಲ್ಲಿ ರಾಮಕೃಷ್ಣ ಹೆಗಡೆಯವರು ಮತ್ತೆ ಚುನಾವಣೆಗೆ ಹೋಗ್ತಾರೆ. ಅದಕ್ಕೆ ಪ್ರಧಾನ ಕಾರಣ ಏನು ಅಂತಂದರೆ, 1983ರಲ್ಲಿ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಹಿಡಿದಿರ್ತಾರಲ್ಲ, ಅದು ಒಂದು ಮೈನಾರಿಟಿ ಸರ್ಕಾರ. 18 ಭಾರತೀಯ ಜನತಾ ಪಕ್ಷದ ಶಾಸಕರು ಹೆಗಡೆಯವರ ಸರ್ಕಾರಕ್ಕೆ ಬಾಹ್ಯ ಬೆಂಬಲವನ್ನು ಕೊಟ್ಟಿರ್ತಾರೆ. ಅದೇ ರೀತಿ 22 ಪಕ್ಷೇತರ ಶಾಸಕರು ಹೆಗಡೆಯವರ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿರ್ತಾರೆ. ಅಂದರೆ ಇದು ಒಂದು ರೀತಿಯಲ್ಲಿ ಅಲ್ಪಸಂಖ್ಯಾತ ಸರ್ಕಾರವಾಗಿ ಯಾವುದೇ ಗಳಿಗೆಯಲ್ಲಿ ಬಿದ್ದು ಹೋಗುವ ಅಪಾಯ ಇರುತ್ತೆ. ಅದೇ ಸಂದರ್ಭದಲ್ಲಿ ಬಂಗಾರಪ್ಪ ರಾಮಕೃಷ್ಣ ಹೆಗಡೆಯವರ ವಿರುದ್ಧ ಸೆಡ್ಡು ಹೊಡೆದು ಕ್ರಾಂತಿರಂಗವನ್ನು ಜೀವಂತವಾಗಿ ಉಳಿಸ್ಕೊಂಡು ತದನಂತರ ಕಾಂಗ್ರೆಸ್ ಪಕ್ಷದ ಜೊತೆ ಕ್ರಾಂತಿರಂಗವನ್ನು ಮರ್ಜ್ ಮಾಡಿ ಕೆ ಎಚ್ ಪಾಟೀಲ್, ವೀರಪ್ಪ ಮೊಯ್ಲಿಯವರ ಜೊತೆ ಸೇರಿ ಹೆಗಡೆಯ ಸರ್ಕಾರದ ಪದಚ್ಯುತಿಗೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆವತ್ತಿನ ರಾಜಕೀಯ ಪರಿಸ್ಥಿತಿ ಏನು ಅಂತಂದರೆ, ಆವತ್ತು ಪಕ್ಷಾಂತರ ನಿಷೇಧ ಕಾಯಿದೆ ಇರೋದಿಲ್ಲ. ಇದರ ಪರಿಣಾಮವಾಗಿ ಹೆಗಡೆ ಸರ್ಕಾರ ಬಿದ್ದೋಗುವ ಅಪಾಯದಲ್ಲಿರುತ್ತೆ. ಇದೇ ಸಂದರ್ಭದಲ್ಲಿ 1984ರ ಅಕ್ಟೋಬರ್ 31 ಇಂದಿರಾಗಾಂಧಿಯವರ ಹತ್ಯೆ ಆಗುತ್ತೆ. ತದನಂತರ ಹಂಗಾಮಿಯಾಗಿ ರಾಜೀವ್ ಗಾಂಧಿ ಭಾರತದ ಪ್ರಧಾನಿಯಾಗ್ತಾರೆ. 1984 ಡಿಸೆಂಬರ್ ತಿಂಗಳಲ್ಲಿ ಲೋಕಸಭೆಗೆ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷ ಭಾರತದ ಉದ್ದಗಲಕ್ಕೂ ದೊಡ್ಡ ಗೆಲುವನ್ನು ಸಾಧಿಸುತ್ತೆ. ಕರ್ನಾಟಕದಲ್ಲಿ 28 ಲೋಕಸಭಾ
ಕ್ಷೇತ್ರಗಳಲ್ಲಿ 24 ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ. ಅಧಿಕಾರಾರೂಢ ಜನತಾ ಪಕ್ಷ ಗೆಲ್ಲೋದು ಕೇವಲ 4 ಕ್ಷೇತ್ರಗಳಲ್ಲಿ. ಈ ಅವಕಾಶವನ್ನೇ ಉಪಯೋಗಿಸಿಕೊಂಡ ರಾಮಕೃಷ್ಣ ಹೆಗಡೆ ತಮ್ಮ ಸರ್ಕಾರವನ್ನು ವಿಸರ್ಜನೆ ಮಾಡಿ ಫ್ರೆಶ್ ಎಲೆಕ್ಷನ್ಗೆ ಸಿದ್ಧರಾಗ್ತಾರೆ. ಇದರ ಪರಿಣಾಮ ಏನಾಗುತ್ತೆ? 1984 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 24 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಅಧಿಕಾರ ಸೂತ್ರ ಹಿಡಿದ್ರೆ 1985 ವಿಧಾನಸಭಾ ಚುನಾವಣೆಯಲ್ಲಿ ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಜನತಾ ಪಕ್ಷ 139 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿ ಜಯಭೇರಿಯನ್ನು ಬಾರಿಸುತ್ತೆ. ಕಾಂಗ್ರೆಸ್ ಕೇವಲ 68 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಇಷ್ಟೊಂದು ಬ್ಯಾಕ್ಗ್ರೌಂಡನ್ನು ನಾನು ಹೇಳಿದೆ ಅಂತಂದರೆ, ನೋಡಿ, ರಾಮಕೃಷ್ಣ ಹೆಗಡೆಯವರು 80ರ ದಶಕದಲ್ಲಿ, ಅಂದರೆ 1983 ನಂತರ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಮುಖ್ಯಮಂತ್ರಿಯಾಗಿ ಅತ್ಯಂತ ಯಶಸ್ವಿ ಆಡಳಿತವನ್ನು ನಡೆಸ್ತಾ ಇದ್ದಂತಹ ರಾಮಕೃಷ್ಣ ಹೆಗಡೆಯವರಿಗೆ ದೇವೇಗೌಡರ ನಿರಂತರ ಭಿನ್ನಮತ ಒಂದು ರೀತಿ ಅಡ್ಡಗಾಲಾಗಿರುತ್ತೆ. ಆದರೂ ರಾಮಕೃಷ್ಣ ಹೆಗಡೆ ಅದನ್ನು ನಿಭಾಯಿಸಿಕೊಂಡು ಸಮರ್ಥವಾಗಿ ತಮ್ಮ ಸರ್ಕಾರವನ್ನು ಮುನ್ನಡೆಸ್ತಾ ಇರ್ತಾರೆ. 1988 ಅಕ್ಟೋಬರ್ 11 ವಿಶ್ವನಾಥ್ ಪ್ರತಾಪ್ ಸಿಂಗ್ ಮತ್ತು ದೇವಿಲಾಲ್ ಅವರ ಜೊತೆಗೂಡಿ ಜನತಾ ದಳ ಅನ್ನುವ ಹೊಸ ಪಕ್ಷವನ್ನು ಹುಟ್ಟು ಹಾಕ್ತಾರೆ. ಅದಕ್ಕೆ ದೇವೇಗೌಡರು ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಮೂಲ ಜನತಾ ಪಕ್ಷವನ್ನು ಉಳಿಸ್ಕೊಳ್ತಾರೆ. ಆದರೆ ಹೆಗಡೆ ವಿಶ್ವನಾಥ್ ಪ್ರತಾಪ್ ಸಿಂಗ್ ದೇವಿಲಾಲ್ ಅವರ ಜೊತೆ ಸೇರಿ ರಾಷ್ಟ್ರಮಟ್ಟದಲ್ಲಿ ಜನತಾದಳವನ್ನು ಸೃಷ್ಟಿ ಮಾಡ್ತಾರೆ. ಇಷ್ಟೊಂದು ವಿವರಗಳನ್ನು ನಾನು ಹೇಳಿದ್ದು ಯಾಕೆ ಅಂತ ಅಂದರೆ, ರಾಮಕೃಷ್ಣ ಹೆಗಡೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ತದನಂತರ ಜನತಾದಳವನ್ನು ಸ್ಥಾಪನೆ ಮಾಡೋದರಲ್ಲಿ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸಿ ರಾಷ್ಟ್ರಮಟ್ಟದಲ್ಲಿ ತಮ್ಮ ವರ್ಚಸ್ಸು ಮತ್ತು ಪ್ರಭಾವವನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರದರ್ಶನ ಮಾಡ್ತಾರೆ. ಅಂದರೆ ಈ ರೀತಿ ತಮ್ಮ ವರ್ಚಸ್ಸು ಮತ್ತು ಪ್ರಭಾವವನ್ನು ಹೆಗಡೆ ಜಗತ್ತಿಗೆ ತೋರಿಸುವಂತಹ ಸಂದರ್ಭದಲ್ಲಿ, ರಾಷ್ಟ್ರಮಟ್ಟದಲ್ಲಿ ಬಿಂಬಿಸುವಂತಹ ಸಂದರ್ಭದಲ್ಲಿ ಹೆಗಡೆಯವರಿಗೆ ಒಂದು ಗುರಿ ಇರುತ್ತೆ. ಅದೇನು ಅಂತಂದರೆ, ಭಾರತದ ಪ್ರಧಾನಿಯಾಗುವ ಆಶಯ ಮತ್ತು ಆಕಾಂಕ್ಷೆ ಇರುತ್ತೆ. ಆದರೆ 1988 ಆಫ್ಟರ್ ದಿಸ್ ಜನತಾದಳ್ ಫೌಂಡೇಶನ್ ಕಾನ್ಫರೆನ್ಸ್ October 11, 1988 ನಂತರದಲ್ಲಿ ಒಂದು ಮಹತ್ವದ ಘಟನಾವಳಿ ಆಗುತ್ತೆ. ಅದು ಟೆಲಿಫೋನ್ ಟ್ಯಾಪಿಂಗ್ ಪ್ರಕರಣ. ಆ ಟೆಲಿಫೋನ್ ಟ್ಯಾಪಿಂಗ್ ಪ್ರಕರಣದಲ್ಲಿ ರಾಮಕೃಷ್ಣ ಹೆಗಡೆಯವರು ಸಿಕ್ಕಿಬೀಳ್ತಾರೆ. ಯಾವ ರೀತಿ ಸಿಕ್ಕಿಬೀಳ್ತಾರೆ ನೋಡಿ, ಭಾರತದಲ್ಲಿ ಪ್ರಧಾನಿಯಾಗಿದ್ದಂತಹ ರಾಜೀವ್ ಗಾಂಧಿಯವರು, ಆಗಿನ ರಾಷ್ಟ್ರಪತಿ ಗಿಯಾನಿ ಜೈಲ್ ಸಿಂಗ್ ಅವರು ಸೇರಿದಂತೆ ಅನೇಕ ರಾಷ್ಟ್ರೀಯ ನಾಯಕರ ಟೆಲಿಫೋನನ್ನು ಕದ್ದಾಲಿಸ್ತಾ ಇರ್ತಾರೆ. ಇದರ ಮಾಹಿತಿಯನ್ನು ಲೋಕಸಭೆಯಲ್ಲಿ ಮಂಡಿಸಿದ ಮಧು ದಂಡವತೆ, ಜನತಾ ಪಕ್ಷದ ಪ್ರಮುಖ ನಾಯಕರು, ಅವರ ಜೊತೆಗೆ ತೆಲುಗು ದೇಶಂನ ಮಾಧವ ರೆಡ್ಡಿ, ಅವರು ಹೇಳ್ತಾರೆ ರಾಜೀವ್ ಗಾಂಧಿಯವರ ಸರ್ಕಾರ ರಾಷ್ಟ್ರೀಯ ನಾಯಕರ ಟೆಲಿಫೋನನ್ನು ಕದ್ದಾಲಿಸ್ತಾ ಇದೆ ಅಂತ ಅಂದ್ಬಿಟ್ಟು, ಆವಾಗ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದಂತಹ ರಾಜೀವ್ ಗಾಂಧಿಯವರ ಸಂಪುಟದ ಟೆಲಿಕಾಂ ಸಚಿವರು ಆ ದಿನ ಆರೋಪ ಮಾಡಿದ ದಿನ ಲೋಕಸಭೆಯಲ್ಲಿ ಉತ್ತರವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಉತ್ತರ ನಿಜಕ್ಕೂ ಜನತಾ ಪಕ್ಷದವರಿಗೆ, ಅಂದರೆ ಅರ್ಥಾತ್ ಜನತಾದಳದವರಿಗೆ ದೊಡ್ಡ ಪ್ರಮಾಣದಲ್ಲಿ ಶಾಕಿಂಗ್ ನ್ಯೂಸ್ ಆಗಿರುತ್ತೆ. ಅದೇನು ಅಂತ ಅಂದರೆ, ಕರ್ನಾಟಕದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ತಮ್ಮ 50 ರಾಜಕೀಯ ವಿರೋಧಿಗಳ ಟೆಲಿಫೋನ್ ಟ್ಯಾಪ್ ಮಾಡೋದಕ್ಕೆ ಆದೇಶವನ್ನು ನೀಡಿದ್ದಾರೆ, ಅದಕ್ಕೆ ಒಬ್ಬ DIG ನೇಮಕ ಮಾಡಿದ್ದಾರೆ ಅನ್ನುವುದೇ ಆ ವಿವರ ಆಗಿರುತ್ತೆ. ಆ ವಿವರವನ್ನು ನೋಡಿ ಭಾರತ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆ ವಿವರ ಲೋಕಸಭೆಯಲ್ಲಿ ಪ್ರಕಟ ಆದ ಮರುದಿನವೇ
ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಕನ್ನಡಪ್ರಭ ಪತ್ರಿಕೆಗಳು ಆಗ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಅಜಿತ್ ಸಿಂಗ್ ಮತ್ತು ರಾಜ್ಯಾಧ್ಯಕ್ಷರಾಗಿದ್ದ ದೇವೇಗೌಡರ ಟೆಲಿಫೋನ್ ಕದ್ದಾಲಿಕೆಯ ಸಂಭಾಷಣೆಯ ಸಮಗ್ರ ವಿವರವನ್ನು ಪ್ರಕಟಿಸ್ತವೆ. ಇದರ ಪರಿಣಾಮ ರಾಮಕೃಷ್ಣ ಹೆಗಡೆಯವರು 1988 ಡಿಸೆಂಬರ್ ತಿಂಗಳ ವೇಳೆಗೆ ತಮ್ಮ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ಅವರ ಉತ್ತರಾಧಿಕಾರಿಯಾಗಿ ಎಸ್ ಆರ್ ಬೊಮ್ಮಾಯಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ನೋಡಿ, ಇಟ್ ಈಸ್ ಎ ಗ್ರೇಟೆಸ್ಟ್ ಸೆಟ್ ಬ್ಯಾಕ್ ಟು ರಾಮಕೃಷ್ಣ ಹೆಗಡೆ. ಅವರು ಟೆಲಿಫೋನ್ ಕದ್ದಾಲಿಕೆಯ ಪ್ರಕರಣದಲ್ಲಿ ಭಾಗಿಯಾಗದೇ ಇದ್ದಿದ್ದರೆ ಪ್ರಾಯಶಃ ಭಾರತದ ಪ್ರಧಾನಿ ಆಗ್ತಾಯಿದ್ರು. 1989 ಲೋಕಸಭಾ ಚುನಾವಣೆಯ ನಂತರ ದೇವಿಲಾಲ್ ಉಪ ಪ್ರಧಾನಿಯಾದರೆ ವಿ ಪಿ ಸಿಂಗ್ ಭಾರತದ ಪ್ರಧಾನಿಯಾಗಿದ್ದರು. ವಿ ಪಿ ಸಿಂಗ್ ಅವರಿಗೆ ಬದಲು ರಾಮಕೃಷ್ಣ ಹೆಗಡೆಯವರು ಪ್ರಧಾನಿ ಆಗ್ತಾಯಿದ್ರೋ ಏನೋ, ಆದರೆ ಟೆಲಿಫೋನ್ ಕದ್ದಾಲಿಕೆಯ ಕಾರಣದಿಂದ ಅವರು ಪ್ರಧಾನಿಯಾಗುವ ಅವಕಾಶ ತಪ್ಪಿ ಹೋಗುತ್ತೆ. ನೋಡಿ, ಇದಾದ ನಂತರ 1994 ವೇಳೆಗೆ ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಜನತಾದಳ, ದೇವೇಗೌಡರ ನೇತೃತ್ವದ ಸಮಾಜವಾದಿ ಜನತಾ ಪಕ್ಷ ವಿಲೀನ ಆಗ್ತವೆ. ಜನತಾದಳ ಹೆಸರಿನಿಂದಲೇ ಅವರು 1994 ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಾರೆ. ಆ ಚುನಾವಣೆಯಲ್ಲಿ ಜನತಾ ಪಕ್ಷ 116 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರ ಸೂತ್ರ ಹಿಡಿಯುತ್ತೆ. ದೇವೇಗೌಡರು ಜನತಾ ದಳದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆಗೆ ಇರ್ತಾರೆ. ನೋಡಿ, ಜನತಾ ಪಕ್ಷ ಮತ್ತು ಜನತಾ ದಳ ಇವೆರಡೂ ಮರ್ಜಾಗಿ ಅವರು ಜನತಾ ದಳದ ಹೆಸರಿನಲ್ಲಿ ಚುನಾವಣೆಯನ್ನು ಎದುರಿಸಿ ಅಧಿಕಾರದ ಗದ್ದುಗೆಗೆ ಇರ್ತಾರೆ. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ 2 ವರ್ಷಗಳಲ್ಲಿ ಲೋಕಸಭೆಗೆ ಚುನಾವಣೆ ನಡೆಯುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ದೇವೇಗೌಡರ ನೇತೃತ್ವದಲ್ಲಿ ಜನತಾದಳ 16 ಲೋಕಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ. ಕಾಂಗ್ರೆಸ್ ಸಂಪೂರ್ಣ ನಾಮಾವಶೇಷ ಆಗುತ್ತೆ. ಆ ಚುನಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷ 7 ಲೋಕಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ. ಅಂದರೆ 1996 ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ತಿರುವಿಗೆ ನಾಂದಿ ಹಾಡುತ್ತೆ. ಕೇವಲ 46 ಲೋಕಸಭಾ ಸದಸ್ಯರನ್ನು ಹೊಂದಿದ್ದ ಜನತಾದಳ ಭಾರತದಲ್ಲಿ ಯುನೈಟೆಡ್ ಫ್ರಂಟ್ ಸರ್ಕಾರದ ಅಧಿಕಾರ ಸೂತ್ರ ಹಿಡಿಯೋದರಲ್ಲಿ ಯಶಸ್ಸನ್ನು ಸಾಧಿಸುತ್ತೆ. ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ದೇವೇಗೌಡರು ಭಾರತದ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ನಿಜ ಹೇಳಬೇಕಂತ ಅಂದರೆ 1994 ವಿಧಾನಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷದ ಅರ್ಸ್ಟ್ವೈಲ್ ಗ್ರೂಪ್, ಅಂದರೆ ಸಮಾಜವಾದಿ ಜನತಾ ಪಕ್ಷ, ಜನತಾದಳ ಇದರ ವಿಲೀನದ ಸಂದರ್ಭದಲ್ಲಿ ದೇವೇಗೌಡರು ಮತ್ತು ಹೆಗಡೆಯವರ ನಡುವೆ ಒಂದು ಹೊಂದಾಣಿಕೆಯಾಗಿರುತ್ತೆ. ರಾಷ್ಟ್ರ ರಾಜಕಾರಣವೇನಿದ್ರು ಹೆಗಡೆಯವರಿಗೆ, ರಾಜ್ಯ ರಾಜಕಾರಣವೇನಿದ್ರು ದೇವೇಗೌಡರಿಗೆ ಅಂತ. ಆದರೆ ದೇವೇಗೌಡರು ಒಪ್ಪಂದವನ್ನು ಮುರಿದು ಭಾರತದ ಪ್ರಧಾನಿಯಾಗ್ತಾರೆ. ಅದಾದ ನಂತರ ನಾನು ಸಿಂಹಾವಲೋಕನ 15 ಹೇಳಿದ ಹಾಗೆ ರಾಮಕೃಷ್ಣ ಹೆಗಡೆಯವರನ್ನು ಜನತಾದಳದಿಂದ ಆಗಿನ ರಾಷ್ಟ್ರೀಯ ಅಧ್ಯಕ್ಷ ಲಾಲೂ ಪ್ರಸಾದ್ ಯಾದವ್ ಅವರು ಎಕ್ಸ್ಪೆಲ್ ಮಾಡ್ತಾರೆ. ರಾಮಕೃಷ್ಣ ಹೆಗಡೆ ತಾವು ಹುಟ್ಟು ಹಾಕಿದ ಜನತಾದಳದಿಂದ ಎಕ್ಸ್ಪೆಲ್ ಆಗಿ ಏಕಾಂಗಿಯಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು 1997 ಆರಂಭದಲ್ಲಿ ಲೋಕಶಕ್ತಿ ಎನ್ನುವಂತಹ ಒಂದು ರಾಜಕೀಯ ಸಂಘಟನೆ, ಕರ್ನಾಟಕ ನವನಿರ್ಮಾಣ ವೇದಿಕೆ ಎನ್ನುವಂತಹ ರಾಜಕೀಯೇತರ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. 1998 ಲೋಕಸಭಾ ಚುನಾವಣೆಯಲ್ಲಿ ಲೋಕಶಕ್ತಿ ಮತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿ ಆಗುತ್ತೆ. ಮೈತ್ರಿಯ ನಂತರ ಈ ಎರಡೂ ಪಕ್ಷಗಳು 1998 ಲೋಕಸಭಾ ಚುನಾವಣೆಯನ್ನು ಯುನೈಟೆಡ್ ಆಗಿ ಫೇಸ್ ಮಾಡ್ತವೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ
ಹನ್ನೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಜೈ ಗಳಿಸಿದರೆ ಲೋಕಶಕ್ತಿ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಜೈ ಗಳಿಸುತ್ತೆ. ಈ ಮೂಲಕ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಇರುವಿಕೆಯನ್ನು ಸ್ಪಷ್ಟವಾಗಿ ಬಿಂಬಿಸ್ತಾರೆ. ಆ ವೇಳೆಗೆ ಕೇವಲ ಹನ್ನೊಂದು ತಿಂಗಳು ಅಧಿಕಾರ ನಡೆಸಿದ್ದ ದೇವೇಗೌಡರು ಅಧಿಕಾರವನ್ನು ಕಳ್ಕೊಂಡು ಮಾಜಿ ಪ್ರಧಾನಿಯಾಗಿರ್ತಾರೆ. ಸ್ನೇಹಿತರೆ, ರಾಮಕೃಷ್ಣ ಹೆಗಡೆಯವರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ 80ರ ದಶಕದಿಂದ 90ರ ದಶಕದ ಅಂತ್ಯದ ವೇಳೆಗೆ ಯಾವ ರೀತಿ ತಮ್ಮ ರೋಲನ್ನು ಪ್ಲೇ ಮಾಡಿದ್ರು ಅನ್ನುವುದರ ಸಂಕ್ಷಿಪ್ತ ನೋಟವನ್ನು ನಿಮ್ಮ ಮುಂದೆ ಕೊಟ್ಟಿದ್ದೀನಿ. ಸಿಂಹಾವಲೋಕನ 16ರಲ್ಲಿ, ಸಿಂಹಾವಲೋಕನ 17ರಲ್ಲಿ 1998ರ ಲೋಕಸಭಾ ಚುನಾವಣೆಯ ನಂತರ ನಡೆದ ಘಟನಾವಳಿಗಳ ಸಮಗ್ರ ವಿವರವನ್ನು ನಿಮಗೆ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.